ಎಲ್ರಿಗೂ ರೂಪಿ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಸೋಷಿಯಲ್ ಸೈನ್ಸ್ನ ಭಾಗ ಎರಡರಲ್ಲಿ ಇರ್ತಕ್ಕಂಥ 8ನೇ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅದು ಗಾಂಧಿ ಯುಗ ಮತ್ತು ಸ್ವಾತಂತ್ರ್ಯ ಹೋರಾಟ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ನಾವು 7ನೇ ಚಾಪ್ಟ್ರಲ್ಲಿ ನಾವು ಏನು ಓದಿದ್ವಿ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೋಡಿದ್ವಿ. ಓಕೆ, ಸ್ವಾತಂತ್ರ್ಯ ಹೋರಾಟ ಅಪ್ ಟು ಬಂಗಾಳದ ವಿಭಜನೆವರೆಗೆ ನೋಡಿದ್ದೀವಿ. ಅದರಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಬರ್ತಾರೆ, ಇದೆಲ್ಲ ನಾವು ಫಸ್ಟ್ ಚಾಪ್ಟ್ರಲ್ಲಿ ಓದಿದ್ದೀವಿ. ಸೊ 2ನೇ ಚಾಪ್ಟ್ರಲ್ಲಿ ಏನು ಓದ್ತೀವಿ ಅಂದರೆ, 8ನೇ ಚಾಪ್ಟ್ರಲ್ಲಿ ಏನು ಓದ್ತಿದ್ದೀವಿ ಅಂದರೆ ಭಾಗ 2ರಲ್ಲಿ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಓಕೆ, ಸೊ ಗಾಂಧಿ ಯುಗದಲ್ಲಿ ಗಾಂಧಿ ಜೀವನ ಹೇಗಿತ್ತು, ಅವರು ಯಾವ ಥರ ಸೌತ್ ಆಫ್ರಿಕಾದಲ್ಲಿ ಏನೇನು ಚೇಂಜಸ್ ಮಾಡಿದರು, ಆಮೇಲೆ ಭಾರತಕ್ಕೆ ಯಾವಾಗ ಬಂದರು, ಭಾರತದಲ್ಲಿ ಏನೇನು ನಡೆದರು ಅಂದರೆ ಗಾಂಧಿ ಯುಗ ಅಂತಕ್ಕಂಥದ್ದು ನಾವು ಏನು ಕರಿತೀವಿ ಅದರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ಇದೆ, ಹಾಗಾಗಿ ಇದನ್ನು 2-3 ಭಾಗಗಳಲ್ಲಿ ವಿಡಿಯೋ ಬರ್ಬೋದು. ಹಾಗಾಗಿ ಎಲ್ಲರೂ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊತಾ ಇರಿ. ಸೊ ಆಮೇಲೆ ಎಲ್ಲ ವಿಡಿಯೋಸ್ನ ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ಸಪ್ರೇಟ್ ವಿಡಿಯೋಸ್ನ ಸಪ್ರೇಟ್ ಫೋಲ್ಡರ್ಸ್ ಮಾಡಿದ್ದೀನಿ, ಭಾಗ 1 ಮತ್ತು ಭಾಗ 2 ಅಂತ ಹೇಳಿಬಿಟ್ಟು. ಓಕೆ, ಭಾಗ 1ರಲ್ಲಿ ಬರ್ತಕ್ಕಂಥ ಇತಿಹಾಸದ ಚಾಪ್ಟರ್ಸೇ ಸಪ್ರೇಟು, ಆಮೇಲೆ ಭಾಗ 2ರಲ್ಲಿ ಬರ್ತಕ್ಕಂಥ ಇತಿಹಾಸದ ಚಾಪ್ಟರ್ಗಳೇ ಸಪ್ರೇಟಾಗಿ ಮಾಡಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ, ಇದರಲ್ಲಿ ನಾವೇನು ಓದ್ತೀವಿ ಅಂದರೆ ಗಾಂಧಿ ಯುಗ ಎಲ್ಲಿಂದ ಎಲ್ಲಿವರೆಗೆ, ಆ್ಯಕ್ಚುಲಿ ಗಾಂಧಿ ಯುಗ ಅಂತಂತಂದರೆ, ಸಿ ಗಾಂಧೀಜಿಯವ್ರಿಗೆ ಫಸ್ಟು ಗಾಂಧಿ ಯುಗ ಅಂತ ಹೇಳೋಕ್ಕಿಂತ ಮುಂಚೆ ಗಾಂಧೀಜಿ ಬಗ್ಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀವಿ. ಅಂದರೆ ಗಾಂಧೀಜಿ ಯಾವಾಗ ಹುಟ್ಟಿದ್ರು, ಓಕೆ, ಗಾಂಧೀಜಿ ಯುಗ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳೋಕ್ಕಿಂತ ಮುಂಚೆ, ಸಿ ಗಾಂಧೀಜಿಯವರು ನಿಮಗೆಲ್ಲ ಗೊತ್ತಿದ್ದಂಗೆ ಅಕ್ಟೋಬರ್ 2 1869ರಲ್ಲಿ, ಓಕೆ, ಗುಜರಾತ್ನ ಕಾಥಿಯವಾಡ್ ಜಿಲ್ಲೆಯ ಪೋರ್ಬಂದರ್ನಲ್ಲಿ ಇವರು ಜನಿಸ್ತಾರೆ. ಓಕೆ, ಇವರ ಮೊದಲ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ, ಇವರ ತಂದೆ ಹೆಸರು ಆ್ಯಕ್ಚುಲಿ ಕರಮ್ಚಂದ್ ಗಾಂಧಿ. ಓಕೆ, ಅವರ ತಂದೆ ಏನಾಗಿರ್ತದೆ ಅಂದರೆ ರಾಜ್ಕೋಟ್ ಸಂಸ್ಥಾನದಲ್ಲಿ ದಿವಾನರಾಗಿರ್ತಾರೆ. ಓಕೆ, ತಾಯಿ ಬಂದುಬಿಟ್ಟು ಪುತ್ಲಿಬಾಯಿ. ಪುತ್ಲಿಬಾಯಿ ಅವರು ಆ್ಯಕ್ಚುಲಿ ಈ ಗಾಂಧಿ ಬಗ್ಗೆ ಅಥವಾ ಮೋಹನ್ದಾಸನ ಮೇಲೆ ನೈತಿಕವಾಗಿ ತುಂಬಾ ಪ್ರಭಾವ ಬೀರಿರ್ತಾರೆ. ಯಾಕೆ ಅದನಲ್ಲಿ ನೈತಿಕ ಗುಣಗಳನ್ನು ಯಥೇಚ್ಛವಾಗಿ ತುಂಬಿರ್ತಾರೆ ಅವರು. ಓಕೆ, ಸೊ ಆರಂಭದಲ್ಲಿ ಅವರು ಪೋರ್ಬಂದರ್ನಲ್ಲೇ ಆರಂಭಿಕ ಶಿಕ್ಷಣ ಮುಗಿಸ್ತಾರೆ. ಆಮೇಲೆ ಏನಾಯ್ತು ಅಂದರೆ 1888ರಲ್ಲಿ ಇವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಯಾವುದಕ್ಕೆ ಅಂದರೆ ಕಾನೂನು ಪದವಿನ, ಅಂದರೆ ನಾವು ಇವಾಗ ಏನು ಲಾಯರ್ ಅಂತ ಹೇಳ್ತೀವಲ್ಲ, ಲಾ ಪದವಿ ಪಡೀಲಿಕ್ಕೋಸ್ಕರ ಅವರು ಎಲ್ಲ ಹೋಗ್ತಾರೆ. ಓಕೆ, ಅವರು ಇಂಗ್ಲೆಂಡ್ಗೆ ಲಾ ಪದವಿನ ಪಡೀಲಿಕ್ಕೆ ಹೋಗ್ತಾರೆ. ಅದನ್ನು ಅಲ್ಲಿ ಬಾರ್ ಅಟ್ ಲಾ ಅಂತಲೂ ಕರೀತಾರೆ, ಅಥವಾ ಕೆಲವೊಂದು ಬುಕ್ಕಲ್ಲಿ ಬ್ಯಾರಿಸ್ಟರ್ ಪದವಿ ಅಂತಲೂ ಇದೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಬಾರ್ ಅಟ್ ಲಾ ಅಂದರೂ ಒಂದೇ, ಬ್ಯಾರಿಸ್ಟರ್ ಪದವಿ ಅಂದರೂ ಒಂದೇ, ಅಥವಾ ಅದನ್ನು ನಾವು ಲಾ ಪದವಿ ಅಂತಲೂ ಕರಿತೀವಿ. ಓಕೆ, ಹೋಗಿ ಅದನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದಮೇಲೆ ಭಾರತದಲ್ಲೇ ಇರ್ತಾರೆ. ಬಟ್ ಅವ್ರಿಗೆ 1893ರಲ್ಲಿ, ಓಕೆ, ಅವರಿಗೆ ಒಂದು ಅವಕಾಶ ಬರುತ್ತೆ. ಏನಪ್ಪ ಅಂದರೆ ಅವರು ಮತ್ತೆ ಸೌತ್ ಆಫ್ರಿಕಾಗೆ ಹೋಗಬೇಕಾಗುತ್ತೆ. ಸೌತ್ ಆಫ್ರಿಕಾದಲ್ಲಿ ಏನಾಗಿರುತ್ತೆ ಅಂದರೆ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ಒಂದು ವಕಾಲತ್ತನ್ನು ವಹಿಸ್ಬಿಟ್ಟು ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದರೆ ಸೌತ್ ಆಫ್ರಿಕಾದ ನಟಾಲ್ ಅಂತಕ್ಕಂಥ ಪ್ಲೇಸಿಗೆ ಅವರು ಹೋಗಬೇಕಾಗುತ್ತೆ. ಓಕೆ, ಅಲ್ಲಿ ಆ್ಯಕ್ಚುಲಿ ಗಾಂಧಿ 3 ತಿಂಗಳು ಇರಬೇಕಾಗಿ ಒಂದು ಅಗ್ರಿಮೆಂಟ್ಗೋಸ್ಕರ ಹೋಗಿರ್ತಾರೆ. ಬಟ್ ಅದು ಆ 3 ತಿಂಗಳು ಅನ್ನೋದು ಹೋಗ್ಬಿಟ್ಟು ಅಲ್ಲಿ 20 ವರ್ಷಗಳ ಕಾಲ ಅವರು ಅಲ್ಲೇ ಕಳಿಬೇಕಾಗತ್ತೆ. ಓಕೆ, ಸೊ ಅಲ್ಲಿ ಕಳಿಬೇಕಾದ್ರೆ ಅವರು ಅಲ್ಲಿ ಆಲ್ರೆಡಿ ಬ್ರಿಟಿಷರು ಸೌತ್ ಆಫ್ರಿಕಾದಲ್ಲಿ ಬ್ರಿಟಿಷರು ಆಳ್ತಾ ಇರ್ತಾರೆ. ಅವರು ಅಲ್ಲಿರ್ತಕ್ಕಂಥ ಆಫ್ರಿಕನರ ಮೇಲೆ ತೋರಿಸ್ತಕ್ಕಂಥ ವರ್ಣಭೇದ ನೀತಿ ಏನಿದೆ ಅದರ ವಿರುದ್ಧ ಇವರಲ್ಲಿ ಹೋರಾಟ ಮಾಡ್ತಾರೆ. ಓಕೆ, ಅದಲ್ಲದೆ ತುಂಬಾ ಹೋರಾಟ ನಡೆಸ್ತಾರೆ ಅಲ್ಲಿ. ಓಕೆ, ಅವರು ಓಕೆ ಆ್ಯಕ್ಚುಲಿ ಅಲ್ಲೇ ಅವರು ಸತ್ಯಾಗ್ರಹ ಅಂತಕ್ಕಂತಹ ಒಂದು ಚಳುವಳಿನ ಅಥವಾ ಸತ್ಯಾಗ್ರಹದ ಮೂಲಕನೇ ಅಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ಕಂಡುಕೊಳ್ತಾರೆ. ಓಕೆ, ಸೊ ಅದಾದಮೇಲೆ ಅವರು ಆ್ಯಕ್ಚುಲಿ ಅಲ್ಲಿ ತುಂಬ ಚೇಂಜಸ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಆಫ್ರಿಕನರಿಗೆಲ್ಲ ಒಂದು ಕೆಲವೊಂದು ಚೇಂಜಸ್ ಮಾಡ್ಕೊತಾರೆ, ಅಂದರೆ ಬ್ರಿಟಿಷರನ್ನು ಮಾಡ್ತಕ್ಕಂಥ ಆಳ್ವಿಕೆಯಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವರು ಅಲ್ಲಿ ಇದು ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಅವರು ಆ್ಯಕ್ಚುಲಿ ಆಫ್ರಿಕನರು ಏನಂತ ಹೇಳ್ಕೊತಾರೆ ಅಂದರೆ ಭಾರತರಿಗೆ ಹೇಳ್ತಾರೆ ಅವರು, ನೀವು ಆ್ಯಕ್ಚುಲಿ ಒಂದು ಸಿಂಪಲ್ ಆಗಿರೋ ಗಾಂಧಿಯನ್ನು ಕಳಿಸಿದ್ವಿ, ನಾವು ನಿಮಗೆ ವಾಪಸ್ಸಾಗಿ ಒಬ್ಬ ಗಾಂಧಿಯನ್ನು ಅಂದರೆ ಮಹಾತ್ಮ ಗಾಂಧಿಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ಅಂದರೆ ತನ್ನಲ್ಲಿ ಇಷ್ಟೆಲ್ಲ ಚೇಂಜಸ್ಸು, ತನ್ನಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ಸ್ನ ಹೊರಗಡೆ ತರಿಸಿದ್ದು ನಾವು. ಓಕೆ, ತನ್ನ ಶಕ್ತಿಯನ್ನು ಹೊರಗಡೆ ತರಿಸಿದ್ದು ನಾವು ಅಂತ ಅವರು ಹೇಳ್ಕೊತಾರೆ. ಸೊ ಇದಾದಮೇಲೆ ಆ್ಯಕ್ಚುಲಿ ಗಾಂಧೀಜಿಯವರು 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಓಕೆ, 1915 ಜನವರಿ ತಿಂಗಳಲ್ಲಿ ಬರ್ತಾರೆ. ಯಾವ ಡೇಟ್ ಅಂತ ನಿಮಗೆ ಇದು ಹೋಮ್ವರ್ಕು, ಯಾವ ಡೇಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಆ ದಿನವನ್ನು ನಾವು ಪ್ರವಾಸಿ ಭಾರತೀಯ ದಿವಸ್ ಅಂತ ಕೂಡ ನಾವು ಇವಾಗ ಆಚರಣೆ ಮಾಡ್ತೀವಿ. ಓಕೆ, ಸೊ ಯಾವಾಗ ಭಾರತಕ್ಕೆ ಬಂದರು 1915ರಲ್ಲಿ, ಆಮೇಲೆ 1916ರಲ್ಲಿ ಅವರು
ಗುಜರಾತ್ನ ಸಾಬರಮತಿಯಲ್ಲಿ ಒಂದು ಆಶ್ರಮವನ್ನು ತೆಗಿತಾರೆ. ಸೊ ಅಲ್ಲಿ ಆದಮೇಲೆ ಕೆಲವೊಂದು ಚಳವಳಿಗಳನ್ನು ಮಾಡ್ತಾರೆ. ಸೊ ಆಸುಪಾಸಿನ 1920ರಿಂದ 1947ರವರೆಗೆ ನಡೀತಕ್ಕಂತಹ ಎಲ್ಲ ಚೇಂಜಸ್ಗಳನ್ನು ನಾವು ಗಾಂಧಿ ಯುಗ ಅಂತ ಹೇಳಿ ಕರಿತೀವಿ. ಅಂದರೆ ಅವರ ಮುಂದಾಳತ್ವ ಇಟ್ಕೊಂಡು ತುಂಬಾ ಚಳವಳಿಗಳು ನಡೀತವೆ, ಹಾಗಾಗಿ ಇದನ್ನು ನಾವು ಗಾಂಧಿ ಯುಗ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಇದೆ. ಅಂದರೆ ಗಾಂಧೀಜಿ ಯಾವ್ಯಾವ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದರು, ಅಂದರೆ ಸತ್ಯಾಗ್ರಹ ಆಗಿರ್ಬೋದು, ಅಹಿಂಸೆ, ಅವರ ಆಧಾರದ ಮೇಲೆ ಅವರು ಹೋರಾಡ್ತಾ ಇದ್ದರು. ಓಕೆ, ಆಮೇಲೆ ಆ್ಯಕ್ಚುಲಿ ಸೌತ್ ಆಫ್ರಿಕಾದಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಒಂದು ಫಸ್ಟ್ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ, ಅದೇ ನತಾಲ್ ಇಂಡಿಯನ್ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕೂಡ ಅವರಲ್ಲಿ ಹುಟ್ಟಾಕ್ತಾರೆ. ಓಕೆ, ಅದಾದಮೇಲೆ ಮೊಟ್ಟ ಮೊದಲ ಬಾರಿಗೆ ಒಂದು ಪತ್ರಿಕೆಯನ್ನು ಅವರು ಹೊರಗಡೆ ತರ್ತಾರೆ, ಅದರ ಹೆಸರು ಇಂಡಿಯನ್ ಒಪಿನಿಯನ್ ಅಂತ ಹೇಳಿ. ಅಂದರೆ ಭಾರತೀಯರ ಒಂದು ವಿಚಾರಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ, ಆಮೇಲೆ ಭಾರತೀಯರ ಒಂದು ಅಭಿಪ್ರಾಯಗಳನ್ನು ರೂಪಿಸಲಿಕ್ಕೋಸ್ಕರ ಅಂತಲೇ ಆ ಪತ್ರಿಕೆಗಳನ್ನ ಅವರು ತರ್ತಾರೆ. ಓಕೆ, ಅದಲ್ಲದೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಹೋರಾಟವನ್ನು ಇನ್ನೂ ತೀವ್ರ ಮಾಡಲಿಕ್ಕೋಸ್ಕರ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಆರ್ಗನೈಜೇಷನ್, ಪ್ಯಾಸಿವ್ ರೆಸಿಸ್ಟೆನ್ಸ್ ಆರ್ಗನೈಜೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕೂಡ ಹುಟ್ಟಾಕ್ತಾರೆ. ಲೈಕ್ ಈಗ ಆ್ಯಕ್ಟಿವ್, ಅದಕ್ಕೆ ವಿರುದ್ಧ ಪದ ಪ್ಯಾಸಿವ್. ಅಂದರೆ ಏನಂದರೆ ಪ್ಯಾಸಿವ್ ರೆಸಿಸ್ಟೆನ್ಸ್ ಆರ್ಗನೈಜೇಷನ್ ಅಂತಂದರೆ ಇದರ ಮೇನ್ ಧ್ಯೇಯ ಏನಾಗಿರುತ್ತೆ ಅಂದರೆ ನಾವು ಸತ್ಯಾಗ್ರಹ ಮತ್ತು ಹೋರಾಟ ಏನು ಸತ್ಯಾಗ್ರಹ ಮತ್ತು ಅಹಿಂಸೆಯ ಮುಖಾಂತರ ನಾವು ಹೋರಾಟ ನಡೆಸಬೇಕು ಅಂತಕ್ಕಂಥ ಒಂದು ಮುಖ್ಯ ಧ್ಯೇಯ ಆಗಿರುತ್ತೆ. ಅಲ್ಲದೆ ಈ ಸಂಸ್ಥೆಯಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಸತ್ಯಾಗ್ರಹ ಮತ್ತು ಹೋರಾಟದ ತರಬೇತಿಯನ್ನು ಕೂಡ ಈ ಸಂಸ್ಥೆಯಿಂದ ಜನರಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಅವರು ಕೊಡ್ತಾ ಇರ್ತಾರೆ. ಓಕೆ, ಆಮೇಲೆ ಗಾಂಧಿ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಎರಡು ಆಶ್ರಮ ತೆಗಿತಾರೆ, ಅದರ ಹೆಸರು ಫೋನಿಕ್ ಮತ್ತು ಟಾಲ್ಸ್ಟಾಯ್ ಫಾರ್ಮ್ಸ್ ಅಂತಕ್ಕಂಥ ಎರಡು ಆಶ್ರಮಗಳನ್ನು ಅವರು ತೆಗಿತಾರೆ. ಓಕೆ, ಆಮೇಲೆ ಅಲ್ಲಿ ಅವರ ಒಬ್ಬ ಮಿತ್ರ ಇರ್ತಾನೆ, ಅವನ ಹೆಸರು ಕ್ಯಾಲೆನ್ ಬ್ಯಾಕ್. ಓಕೆ, ಆಮೇಲೆ ಕ್ಯಾಲೆನ್ ಬ್ಯಾಕ್ ಮತ್ತು ತನ್ನ ಪತ್ನಿ ಕಸ್ತೂರ್ಬಾ ಮತ್ತು ಮಕ್ಕಳು ಸಹ ಅವನಿಗೆ ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಆಫ್ರಿಕಾದಲ್ಲಿ. ಓಕೆ, ಸೊ ಈ ಥರ ಗಾಂಧೀಜಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ತುಂಬ ಹೋರಾಟಗಳನ್ನು ಮಾಡಿಬಿಟ್ಟು ಬ್ರಿಟಿಷ್ ಸರ್ಕಾರದ ಏನು ಧೋರಣೆ ಇತ್ತಲ್ಲ ಕಪ್ಪು ಜನರ ಮತ್ತು ಅವರು ಭಾರತೀಯರ ವಿರುದ್ಧ ಇರತಕ್ಕಂತಹ ಒಂದು ನಿರ್ಬಂಧಗಳನ್ನ ಹಾಕಿರ್ತಾರೆ ಗಾಂಧೀಜಿಯವರು ಅಲ್ಲಿ ಬ್ರಿಟಿಷವರು ಆಫ್ರಿಕಾದಲ್ಲಿ. ಏನಂದರೆ ನಾವು ಮಾಡ್ತಕ್ಕಂತಹ ಕೆಲವೊಂದು ಆಚರಣೆಗಳು, ಆಮೇಲೆ ನಾವು ಮಾಡ್ತಕ್ಕಂಥ ಮದುವೆ ಮಾಡ್ತಕ್ಕಂಥ ಸ್ಟೈಲ್ ಆಗಲಿ, ಇವನ್ನೆಲ್ಲ ಅಲ್ಲಿ ಬ್ಯಾನ್ ಮಾಡಿರ್ತಾರೆ. ಓಕೆ, ಸೊ ಇವನ್ನೆಲ್ಲ ಮಾಡಬಾರ್ದು ನೀವು ಅಂತ ಅವರು ಕೆಲವೊಂದು ಅವರ ಒಂದು ಸರ್ಕಾರದ ಕಾಯ್ದೆಗಳಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಲಿಕ್ಕೆ ಇವರಲ್ಲಿ ಇದು ಮಾಡ್ತಾರೆ. ಓಕೆ, ಸೊ ಇಂಥ ಒಂದು ಘಟನೆ ಇಂಥ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ಗಾಂಧೀಜಿಗೂ ಕೂಡ ಅಲ್ಲಿ ಒಂದು ಏನು ಘಟನೆ ನಡೆದಿರುತ್ತೆ. ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಏನಂದರೆ ಅವರು ಟ್ರೈನಲ್ಲಿ ಒಂದು ಸಲ ದರ್ಬಾನಿಂದ ಪ್ರಿಟೋರಿಯಾಗೆ ಹೋಗಬೇಕಾದ್ರೆ ಏನಾಗಿರುತ್ತೆ ಅಂದರೆ ಅವರು ಫಸ್ಟ್ ಕ್ಲಾಸ್ ಟಿಕೆಟ್, ಅಂದರೆ ಈಗ ನಾವು ಏನು ACನೋ ಅಥವಾ ಫಸ್ಟ್ ಕ್ಲಾಸ್ ರಿಸರ್ವೇಷನ್ಸ್ ಏನು ಮಾಡ್ತೀವಲ್ಲ ಆ ಥರ ಒಂದು ಟಿಕೆಟ್ನ ಅವರು ತೊಗೊಂಡಿರ್ತಾರೆ, ತೊಗೊಂಡು ಅಂಥ ಬೋಗಿಯಲ್ಲಿ ಹೋಗ್ತಾ ಇರ್ತಾರೆ. ಓಕೆ, ಹೋಗ್ತಿರ್ಬೇಕಾದ್ರೆ ಏನಾಗ್ತದೆ ಅಂದರೆ ಪ್ರಥಮ ದರ್ಜೆ ಟಿಕೆಟ್ ಅದಾದರೆ ಫಸ್ಟ್ ಕ್ಲಾಸ್ ಟಿಕೆಟು. ಸೊ ಹಿಂಗೆ ಹೋಗಬೇಕಾದ್ರೆ ಏನು ಮಾಡ್ತಾರೆ, ಒಬ್ಬ ಬ್ರಿಟಿಷ್ ಅಂದರೆ ಬಿಳಿಯನ್ನು ಬಂದುಬಿಟ್ಟು ಇವರನ್ನು ಹೊರಗಡೆ ಇಳಿಲಿಕ್ಕೆ ಹೇಳ್ತಾನೆ, ಬಟ್ ಇವ್ರು ನನಗೆ ಟಿಕೆಟ್ ತೊಗೊಂಡಿದ್ದೀನಿ ನಾನೇ ಕೇಳಬೇಕು ಅಂತ ಅಪೋಸ್ ಮಾಡ್ತಾನೆ. ಆದರೂ ಕೂಡ ಅವನು ಇಲ್ಲ ನಿಮ್ಮಂಥ ಕರೆಯೋರೆಲ್ಲ ನಮಗೆ ಸರಿ ಸಮನಾಗಿ ನೀವು ಕೂಡೋಕೆ ಅದಕ್ಕೆ ಕರೆ ಇಲ್ಲ ನಿಮಗೆ ಅಂತಂದ್ಬಿಟ್ಟು ಟ್ರೈನಿಂದ ಒಂದು ರೈಲ್ವೆ ಸ್ಟೇಷನ್ ಹತ್ರ ಹೊರಗಡೆ ತಳ್ಳಿಬಿಡ್ತಾನೆ. ಓಕೆ, ತಳ್ಳಿದ ಮೇಲೆ ಅಲ್ಲಿ ಕೂಡ ಆ್ಯಕ್ಚುಲಿ ಅವತ್ತು ನೈಟ್ ಎಲ್ಲ ಅಲ್ಲೇ ಸ್ಟೇಷನಲ್ಲೇ ಗಾಂಧಿ ಏನು ಮಾಡಿರ್ತಾನೆ ಅಂದರೆ ಅಲ್ಲಿ ಚಳವಳಿನ ನಡೆಸಿರ್ತಾನೆ. ಓಕೆ, ಸೊ ಇಷ್ಟು ನೀವು ನೆನಪಿಟ್ಕೊಂಡಿರ್ರಿ. ಸೊ ಆಮೇಲೆ ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಕೊನೆಯದಾಗಿ ಗಾಂಧೀಜಿ ಯಾವಾಗ ಬರ್ತಾನೆ, 1915 ಜನವರಿ ತಿಂಗಳಲ್ಲಿ ಬರ್ತಾನೆ. ನಾನು ಆಲ್ರೆಡಿ ಹೇಳ್ದಂಗೆ ಡೇಟ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಓಕೆ, ಇವಾಗ ನೆಕ್ಸ್ಟು ಭಾರತಕ್ಕೆ ಬಂದ ಗಾಂಧಿ ಆಮೇಲೆ ಏನು ಮಾಡಿದ್ರು ಭಾರತದಲ್ಲಿ. ಓಕೆ, ಬಂದ ತಕ್ಷಣ ಅವ್ರು ಏನು ಹೋರಾಟಗಳು ಮಾಡಿದ್ರು ಹೇಗೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಏನಂದರೆ ಭಾರತಕ್ಕೆ ಗಾಂಧಿ ಬಂದ ತಕ್ಷಣವೇ ಮೊಟ್ಟ ಮೊದಲನೇದಾಗಿ ಅವರು ತನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂತಹ ಗೋಖಲೆ ಅವರನ್ನ ಮೀಟ್ ಮಾಡ್ತಾರೆ. ಆಮೇಲೆ ಅವರ ಮಾರ್ಗದರ್ಶನದ ಮೇಲೇ ಫಸ್ಟ್ ಏನು ಮಾಡ್ತಾರೆ ಅಂದರೆ ಇವರು ಕಂಪ್ಲೀಟಾಗಿ ಭಾರತವನ್ನೆಲ್ಲ ಸುತ್ತರಿತಾರೆ. ಯಾವುದರಲ್ಲಿ ಅಂದರೆ ಟ್ರೈನಲ್ಲಿ, ಅದು ಮೂರನೇ ದರ್ಜೆಯ ಏನು ಬೋಗಿಗಳಲ್ಲಿ, ಅಂದರೆ ನಾವು ಈಗೆಲ್ಲ ಹೇಳ್ತೀವಲ್ಲ ಜನರಲ್ ಬೋಗಿ ಅಂತ, ಆ ಥರ ಅಂಥದ್ರಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ದೇಶವನ್ನು ಸುತ್ತರಿತಾರೆ. ಸುತ್ತರಿದ್ಬಿಟ್ಟು ಇವರ ಕಡು ಬಡವರಿಗೆ ಅಥವಾ ಕೆಳಮಟ್ಟದ ಜನರ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತಕ್ಕಂಥ ಸ್ಟಡಿ ಮಾಡ್ತಾರೆ. ಓಕೆ, ಆಮೇಲೆ ಅವ್ರ ಕುಂದುಕೊರತೆಗಳನ್ನು ಆಲಿಸ್ತಾರೆ. ಆಲಿಸ್ಬಿಟ್ಟು ಎಲ್ಲ ತಿರ್ಕೊಂಡು ಬಂದಮೇಲೆ
ಅಹಮದಾಬಾದ್ನಲ್ಲಿ ಒಂದು ಸಬರ್ಮತಿ ಆಶ್ರಮವನ್ನು ತೆಗಿತಾರೆ. ಓಕೆ, ಸೊ ಇದು ಅಹಮದಾಬಾದಲ್ಲಿದೆ, ಗುಜರಾತ್. ಓಕೆ, ಇಲ್ಲಿ ಗುಜರಾತ್ನ ಅಹಮದಾಬಾದಲ್ಲಿ ಸಬರ್ಮತಿ ಆಶ್ರಮವನ್ನು ಇವರು ಸ್ಥಾಪನೆ ಮಾಡೋದ್ರ ಮೂಲಕ ಹೋರಾಟಕ್ಕೆ ಒಂದು ನಾಂದಿ ಹಾಡ್ತಾರೆ. ಓಕೆ, ಸೊ ಇದಾದಮೇಲೆ ಫಸ್ಟ್ ಟೈಮ್ ಆಗಿ 1917ರಲ್ಲಿ ಬಿಹಾರದ ಚಂಪಾರಣ್ಯದಲ್ಲಿ ಫಸ್ಟ್ ಟೈಮ್ ಇವರು ಒಂದು ಚಳವಳಿಯನ್ನು ಆರಂಭಿಸ್ತಾರೆ. ಇವಾಗಿ 1917ರಲ್ಲಿ ಅಲ್ಲಿ ರೈತರ ಪರವಾಗಿ ಒಂದು ಚಳವಳಿಯನ್ನು ಆರಂಭಿಸ್ತಾರೆ. ಓಕೆ ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ, ತಿಳ್ಕೊಂಡಿರಿ ಅಷ್ಟೇ. ಓಕೆ, 1917ರಲ್ಲಿ ಆ್ಯಕ್ಚುಲಿ ಚಂಪಾರಣ್ಯದಲ್ಲಿ ಏನಾಗಿರುತ್ತೆ ಅಂತಂದರೆ, ಇಲ್ಲಿ ಒಂದು ನೀಲಿ ಬೆಳೆಯನ್ನು ಬೆಳೀತಾ ಇರ್ತಾರೆ. ಆ್ಯಕ್ಚುಲಿ ರೈತರು ನೀಲಿ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಬೆಳೀತಾ ಇರ್ತಾರೆ. ಬಟ್ ಏನಾಗಿರ್ತಂದರೆ, ಈ 1917ರ ಹೊತ್ತಿಗಾಗಲೇ ಆಲ್ರೆಡಿ ನಮಗೊಂದು ಸಿಂಥೆಟಿಕ್ ನೀಲಿ ಅಂದರೆ ಕೃತಕ ನೀಲಿ ಅಂತಕ್ಕಂಥದ್ದು ಆಲ್ರೆಡಿ ಬಂದಿರುತ್ತೆ. ಬಂದಿದ್ದರೂ ಕೂಡ ಇವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ಬ್ರಿಟಿಷರು ನೀವು ಕಂಪಲ್ಸರಿಯಾಗಿ 3/20 ಅಂದರೆ 3/20th ಪಾರ್ಟಲ್ಲಿ ಅಂದರೆ ನಿಮ್ಮ ಭೂಮಿಯ 1/20 ಭಾಗದಲ್ಲಿ ನೀವು ಕಂಪಲ್ಸರಿಯಾಗಿ ನೀಲಿ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥ ಒಂದು ಆರ್ಡ್ರ್ ಹಾಕಿರ್ತಾರೆ. ಆಮೇಲೆ ಆ ಬೆಳೆಯನ್ನು ಮಾರಿಬಿಟ್ಟು ಅದನ್ನು ನಮಗೆ ಕಂದಾಯ ಕಟ್ಟಬೇಕು ಅಂತ ಕೂಡ ಅವರು ಆರ್ಡ್ರ್ ಮಾಡಿರ್ತಾರೆ ಯಾರು, ಬ್ರಿಟಿಷರು. ಬಟ್ ಎಲ್ಲೇನಾಗಿರುತ್ತೆ ಅಂದರೆ, ಯಾವಾಗ ಕೃತಕ ನೀಲಿ ಬಂತು ಅವಾಗ ಈ ಬೆಳೆಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿರುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ರಫ್ತು ಕಡಿಮೆ ಆಗುತ್ತೆ. ರಫ್ತು ಕಡಿಮೆ ಆದಾಗ ಇವ್ರಿಗೆ ಬರ್ತಕ್ಕಂಥ ಪ್ರಾಫಿಟ್ ಏನಿರುತ್ತೆ, ಲಾಭ ಏನಿರುತ್ತೆ, ಅದು ರೈತರಿಗೆ ಬರ್ತಿರಲ್ಲ. ಹಾಗಾಗಿ ಇವರಿಗೆ ಕಂದಾಯ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆಲ್ರೆಡಿ ಗಾಂಧಿ ಬಗ್ಗೆ ಗೊತ್ತಿರ್ತಕ್ಕಂಥ ಒಬ್ಬ ರೈತ, ಅವನ ಹೆಸರು ರಾಜ್ಕುಮಾರ್ ಶುಕ್ಲಾ ಅಂತಕ್ಕಂಥ ರೈತ. ಓಕೆ, ಜಸ್ಟ್ ಇದು ನಿಮ್ಮ ಒಂದು ಸ್ಟಡಿ ನಾಲೆಡ್ಜ್ಗೋಸ್ಕರ, ರಾಜ್ಕುಮಾರ್ ಶುಕ್ಲಾ ಅಂತಕ್ಕಂಥ ಒಬ್ಬ ರೈತ ಗಾಂಧೀಜಿಗೆ ಕರೆ ಮಾಡ್ತಾನೆ. ಕರೆ ಮಾಡಿಬಿಟ್ಟು ಗಾಂಧೀಜಿನ ಅಲ್ಲಿಗೆ ಕರೆಸ್ತಾರೆ, ಇಲ್ಲಿಗೆ ಚಂಪಾರಣ್ಯಕ್ಕೆ. ಓಕೆ, ಇದೆಲ್ಲಿದೆ, ಬಿಹಾರ. ಓಕೆ, ಅಲ್ಲಿ ಕರೆಸ್ತಾರೆ. ಅಲ್ಲಿ ಕರೆಸಿದ ಮೇಲೆ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಚಳವಳಿ ಮಾಡ್ತಾರೆ. ಚಳವಳಿ ಮಾಡಿ ಕೊನೆಯದಾಗಿ ಗಾಂಧಿ ಅದರಲ್ಲಿ ವಿನ್ ಆಗ್ತಾರೆ. ಓಕೆ, ಆಮೇಲೆ ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರೆ ಅಂದ್ರೆ, ಈಗಿನ ಲಾಸ್ಟಿಗೆ ಯುರೋಪ್ ಬ್ರಿಟಿಷ್ ಏನಿರ್ತಾರಲ್ಲ, ಈ ಒಂದು ರೂಲ್ಸ್ನ ವಾಪಸ್ ತಕೊಳ್ತಾರೆ ಅವರು. ಓಕೆ, ಸೊ ಇದು ಮೊದಲ ಕಾನೂನು ಭಂಗ ಚಳವಳಿ. ಓಕೆ, ಗಾಂಧಿಯವರು ಭಾರತದಲ್ಲಿ ಮಾಡಿರ್ತಕ್ಕಂಥ ಮೊದಲ ಕಾನೂನು ಭಂಗ ಚಳವಳಿ. ಓಕೆ, ನೀವು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, 1918ರಲ್ಲಿ ಒಂದೇ ವರ್ಷದಲ್ಲಿ ಆ್ಯಕ್ಚುಲಿ ಎರಡು ಘಟನೆಗಳು ನಡೀತವೆ. ಒಂದೇನೆಂದರೆ, ಒಂದು ಅಹಮದಾಬಾದ್ನ ಹತ್ತಿಗಿರಣಿ ಅನ್ನೇದು, ಆಮೇಲೆ ಎರಡನೇದಂದರೆ ಗುಜರಾತ್ನ ಖೇಡಾದಲ್ಲಿ. ಓಕೆ, ಸೊ ಅಹಮದಾಬಾದ್ ಮತ್ತು ಖೇಡಾ ಎರಡು ಗುಜರಾತಲ್ಲೇ ಇರ್ತಕ್ಕಂಥದ್ದು. ಒಂದೇ ವರ್ಷದಲ್ಲಿ ಇವೆರಡೂ ನಡೆಯುತ್ತೆ. ಏನಂದರೆ, ಹತ್ತಿಗಿರಣಿ ಕಾರ್ಮಿಕರ ಸಂಬಳ ಹೆಚ್ಚಿಸೋದು. ಇಲ್ಲಿ ಒಂದು ಇನ್ಸಿಡೆಂಟ್ ಏನು ನಡೆಯುತ್ತೆ ಅಂದರೆ, 1918ರ ಹೊತ್ತಿಗೆ ಭಾರತದಲ್ಲಿ ಪ್ಲೇಗ್ ಅಂತಕ್ಕಂಥದ್ದು ತುಂಬವಾಗಿ ಯಥೇಚ್ಛವಾಗಿ ಹರಡ್ಬಿಟ್ಟಿರುತ್ತೆ. ಅಲ್ಲಿ ಜನಕ್ಕೆ ಭಾಳ ತೊಂದರೆ ಆಗಿರುತ್ತೆ. ಅಂಥ ಟೈಮಲ್ಲಿ ಜನರು ಏನು ಡಿಮ್ಯಾಂಡ್ ಮಾಡ್ತಾರಂದರೆ, ತನ್ನ ಸಂಬಳದಲ್ಲಿ 35% ಇನ್ಕ್ರಿಮೆಂಟ್ ಮಾಡಿ ಬೋನಸ್ನ ಕೊಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಅಲ್ಲಿ ಯಾರು ಇವರೇನಿರ್ತಾರೆ, ಕೂಲಿ ಕಾರ್ಮಿಕರು ಏನಿರ್ತಾರಲ್ಲ, ಅವರು ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಮಿಲ್ ಓನರ್ ಏನಿದಾರಲ್ಲ ಅಂದರೆ ಗಿರಣಿಯ ಓನರ್ ಏನಿರ್ತಾರಲ್ಲ, ಅವರಿಲ್ಲ ನಾವು ಮಾಡೋಕ್ಕಾಗಲ್ಲ, ನಾವು 25% ಮಾತ್ರ ಅಂದರೆ 25% ಮಾತ್ರ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನು ಇದು ಮಾಡ್ತಾರೆ. ಓಕೆ, ಅಂದರೆ ಇವರು 35% ಅಂದರೆ 35% ಜನ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಕಾರ್ಮಿಕರು ಡಿಮ್ಯಾಂಡ್ ಮಾಡ್ತಾರೆ. ಓಕೆ, ಬಟ್ ಗಿರಣಿಯವ್ರು ಏನಂತಾರೆ, ಇಲ್ಲ ನಾವು 25% ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಆ್ಯಕ್ಚುಲಿ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಓಕೆ, ಸೊ ಫಸ್ಟು ಚಂಪಾರಣ್ಯದಲ್ಲಿ ಅವ್ರು ಏನು ಮಾಡಿರ್ತಾರೆ, ಕಾನೂನು ಭಂಗ ಚಳವಳಿಯನ್ನು ಮಾಡಿರ್ತಾರೆ. ಇಲ್ಲಿ ಮೊಟ್ಟ ಮೊದಲ ಮಾಲಿಗೆ ಉಪವಾಸ ಸತ್ಯಾಗ್ರಹನ ಮಾಡ್ತಾರೆ. ಓಕೆ, ಅದನ್ನು ನಾವು ಫಾಸ್ಟಿಂಗ್ ಅನ್ ಟು ದ ಡೆತ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದನ್ನು ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ಮೇಲೆ ಕೊನೆಯದಾಗಿ ಅಲ್ಲಿ ಕೂಡ ಅವರು ವಿನ್ ಆಗ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಮಾಲೀಕರು ಏನಿರ್ತಾರಲ್ಲ, ಅವರು 35% ಕೊಡಲಿಕ್ಕೆ ಒಪ್ಕೊತಾರೆ. ಓಕೆ, ಇದು ಅವರ ಎರಡನೇ ಯಶಸ್ಸು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅದೇ ವರ್ಷ ಖೇಡಾ ಎಂಬಲ್ಲಿ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅಲ್ಲೇನಾಗಿರುತ್ತೆ ಅಂತಂದರೆ, ಜನರ ಅಲ್ಲಿ ಕೂಡ ರೈತರ ಮೇಲಿನ ತೆರಿಗೆ ಸಂಬಂಧ ಹೋರಾಟ ಆಗಿರುತ್ತೆ. ಅಂದರೆ ಅಲ್ಲಿ ಕೂಡ ಏನಾಗಿರುತ್ತೆ ಅಂದರೆ, ಓಕೆ,
ಕೇರಳದಲ್ಲಿ ಏನೊಂದು ಕಂಡೀಷನ್ ಇರುತ್ತೆ ಅಂದರೆ ಅಲ್ಲಿ ರೈತರು ಏನು ಬೆಳೆಗಳನ್ನು ಬೆಳೀತಾರೋ ಆ ಬೆಳೆಗಳಲ್ಲಿ ಅವ್ರಿಗೇನಾದರೂ ಸಪೋಸ್ ಯಾವುದೇ ಒಂದು ಕಾರಣದಿಂದಾಗಿ ಅವ್ರಿಗೇನಾದರೂ ಲಾಸ್ ಆಯಿತು ಅಂತಂದರೆ, ಅಂದರೆ 25%ಗಿಂತ ಜಾಸ್ತಿ ಏನಾದರೂ ಅವರಲ್ಲಿ ಏನಾದರೂ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಲಾಸ್ ಆಯಿತು ಅಂದ್ರೆಗಿನ ಅಂಥ ಟೈಮಲ್ಲಿ ಜನರು ಅಥವಾ ರೈತರು ಏನಿರ್ತಾರಲ್ಲ ಅವರು ಯಾವುದೇ ರೀತಿಯಿಂದ ಕಂದಾಯ ಕಟ್ಟಬೇಕಾಗಿರಲ್ಲ ಅಂತ ಇರುತ್ತೆ. ಒಂದು ವೇಳೆ ಕಟ್ಟಿದರೂ ಕೂಡ ನಿಮಗೆ ಅದನ್ನ ವಾಪಸ್ ಮಾಡ್ತೀವಿ ಅಂತಕ್ಕಂಥ ಒಂದು ರೂಲ್ಸ್ನ ಅಲ್ಲಿ ತೆಗೆದಿರ್ತಾರೆ. ಬಟ್ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅವರು ಜನಕ್ಕೆ ವಾಪಸ್ ಕೊಡೋದಿಲ್ಲ, ಓಕೆ, ಆಮೇಲೆ ಕಂದಾಯನ ವಸೂಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಅಲ್ಲಿ ಪ್ರತಿಭಟನೆ ಇಳಿತಾರೆ, ಅಲ್ಲಿ ಕೂಡ ಹೋಗ್ಬಿಟ್ಟು ಗಾಂಧೀಜಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಇದು ಫಸ್ಟು ಅಸಹಕಾರ ಚಳವಳಿ, ಓಕೆ, ಇದನ್ನು ನಾವು ನಾನ್ ಕೋಆಪ್ರೇಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಇದು ಅಸಹಕಾರ ಚಳವಳಿ, ಓಕೆ. ಸೊ ಇಲ್ಲಿ ಕೂಡ ಗಾಂಧೀಜಿಯವರು ವಿನ್ ಆಗ್ತಾರೆ. ಕೊನೆಯದಾಗಿ ಬ್ರಿಟಿಷರು ಒಪ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಯಾರಿಗೆ ಪ್ರಾಫಿಟ್ ಆಗಿದೆಯೋ ಅಂಥವ್ರು ಮಾತ್ರ ನೀವು ಕಟ್ಬೋದು ಅಂತ ಅಂದ್ಬಿಟ್ಟು ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅಂದರೆ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಈ ಮೂರು ಹೋರಾಟಗಳಲ್ಲೂ ಕೂಡ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಇವರು ನಾವು ವಿನ್ ಆಗ್ಬೋದು ಅಂತಕ್ಕಂಥದ್ದನ್ನ ತೋರಿಸಿಕೊಡ್ತಾರೆ, ಓಕೆ. ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಇವರು ನಾವು ವಿನ್ ಆಗ್ತೀವಿ ಅಂತ ತೋರಿಸ್ಕೊಡ್ತಾರೆ. ಆಮೇಲೆ ಇದನ್ನು ಕೂಡ ಇವರು ಪರಿಚಯಿಸ್ತಾರೆ ಭಾರತೀಯರಲ್ಲಿ, ಓಕೆ. ಸೊ ಈ ಇದರ ಜೊತೆಗೆ ಏನಾಗ್ತದೆ, ಅವರು ಜನಸಾಮಾನ್ಯರಲ್ಲಿ ಒಂದಾಗ್ತಾರೆ, ಓಕೆ. ಅಂದರೆ ಅತಿ ಕೆಳಮಟ್ಟದ ಜನರನ್ನು ಅವರು ರೀಚ್ ಆಗ್ತಾರೆ ಇದರಿಂದಾಗಿ ಜನರಲ್ಲಿ ಕೂಡ ಒಂದು ಏನೋ ಒಂದು ಆಶಯ ಅಂದರೆ ಹೊಸ ಮಾರ್ಗ ಕಂಡ್ಕೊಂಡಂಗೆ ಆಗುತ್ತೆ. ಯಾಕಂದರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳನ್ನು ನೋಡಿರ್ತಾರೆ. ಮಂದಗಾಮಿಗಳನ್ನ ನೋಡಿದಾಗ ಇವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇರೋಲ್ಲ, ತೀವ್ರಗಾಮಿಗಳಿದ್ದಾಗ ಅವರೆಲ್ಲರನ್ನ ಒಟ್ಟುಗೂಡಿಸ್ತಿರ್ತಾರೆ. ಬಟ್ ಬ್ರಿಟಿಷರು ತೊಗೊಂಡಿರ್ತಕ್ಕಂಥ ಒಂದು ಆ್ಯಕ್ಷನ್ ಮೇಲೆ, ಅಂದರೆ ಅವ್ರು ಇವರಿಗೆ ತೀವ್ರವಾದಿಗಳು ಕೊಟ್ಟಿರ್ತಕ್ಕಂಥ ಶಿಕ್ಷೆಗಳನ್ನು ನೋಡ್ಬಿಟ್ಟು ಜನ ಕೂಡ ಎದುರು ಹಿಂದೇಟು ಹಾಕಿರ್ತಾರೆ. ಬಟ್ ಇದೇನೋ ಒಂದು ಹೊಸ ಮಾರ್ಗ ಸಿಗುತ್ತೆ ಅವ್ರಿಗೆ. ಆಮೇಲೆ ಅವರಲ್ಲೂ ಕೂಡ ಒಂದು ಉತ್ಸಾಹ ಬರುತ್ತೆ, ಅಂದರೆ ಇಲ್ಲಿ ನಮಗೇನು ಲಾಸ್ ಆಗಲ್ಲ, ನಮಗೇನು ಹಾನಿ ಆಗಲ್ಲ, ಸೊ ಆದರೂ ಕೂಡ ನಾವು ವಿನ್ ಆಗ್ತೀವಿ ಅಂತ ಒಂದು ಹೊಸ ಮಾರ್ಗ ಸಿಕ್ತು ಅಂತ ಇದರಲ್ಲಿ ರೈತರು ಅಥವಾ ನಾರ್ಮಲ್ ಜನ ಕೂಡ ಜಾಸ್ತಿ ಈ ಚಳವಳಿಗಳಿಗೆ ಮುಂದೆ ಬರ್ತಾರೆ, ಓಕೆ. ಸೊ ಇದಾದಮೇಲೆ ಏನಾಯ್ತು ಅಂದರೆ ಇಲ್ಲಿ ಯಾವಾಗ ಗಾಂಧೀಜಿಯವರು ಪ್ರವೇಶ ಆಯಿತೋ ಸ್ವತಂತ್ರ ಚಳವಳಿಗೆ ಒಂದು ಹೊಸ ಆಯಾಮವನ್ನು ಹುಡ್ಕೊಳ್ಳುತ್ತೆ. ಆಮೇಲೆ ಗಾಂಧೀಜಿಯವರು ತಮ್ಮ ಹೋರಾಟದಲ್ಲಿ ಮುಖ್ಯವಾಗಿ ಏನು ಮಾಡಿರ್ತಾರೆ ಅಂದರೆ ಪರೋಕ್ಷ ಪ್ರತಿರೋಧ ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಅವ್ರ ತಂತ್ರಗಳಾಗಿ ಬಳಸ್ಕೊಂಡಿರ್ತಾರೆ, ಓಕೆ. ಸೊ ಇವನ್ನ ಮತ್ತು ಅವರು ಇಲ್ಲಿ ಭಾರತದಲ್ಲಿ ಎರಡು ಮುಖ್ಯವಾದ ಪತ್ರಿಕೆಗಳನ್ನು ಹೊರಡಿಸ್ತಾರೆ, ಓಕೆ. ಅದರಲ್ಲಿ ಇವನ್ನ ವ್ಯಕ್ತಪಡಿಸಿರ್ತಾರೆ. ಅವ್ಯಾವ ಅಂದರೆ ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಮತ್ತು ಹರಿಜನ ಅಂದ ತಕ್ಷಣ ತುಂಬ ಜನ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ದು ಆನ್ಸರ್ನ ಹೇಳ್ತಾರೆ ಅಥವಾ ಅದನ್ನ ಟಿಕ್ ಮಾಡ್ತಾರೆ, ಅದು ತಪ್ಪು. ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಗಳನ್ನು ಪ್ರಕಟಿಸಿದ್ದಾರೆ ಅಂದರೆ ಮಹಾತ್ಮ ಗಾಂಧಿಯವರು, ಓಕೆ ಓಕೆ. ಗಾಂಧಿಯವರ ಈ ಪ್ರವೇಶದಿಂದ ಕಾಂಗ್ರೆಸ್ಸಲ್ಲೂ ಕೂಡ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದ್ರೆಗಿನ ತನ್ನ ಸದಸ್ಯತ್ವವನ್ನು ಅಂದರೆ ಈಗ ಅದರಲ್ಲಿ ಯಾರೋ ಒಬ್ಬರು ಮೆಂಬರ್ ಆಗಬೇಕು ಕಾಂಗ್ರೆಸ್ಸಲ್ಲಿ ಅಂದರೆ ಮೊದಲೆಲ್ಲ ಸ್ವಲ್ಪ ಶುಲ್ಕವನ್ನು ತೊಗೊತಿರ್ತಾರೆ, ಈಗ ಅದನ್ನು ಕೂಡ ಫ್ರೀ ಮಾಡ್ಬಿಡ್ತಾರೆ. ಅಂದರೆ ಜಾಸ್ತಿ ಜನ ಕಾಂಗ್ರೆಸ್ನಲ್ಲಿ ಮೆಂಬರ್ಸ್ ಆಗಲಿ ಅಂತಕ್ಕಂಥ ಒಂದು ಏನು ಅವಕಾಶವನ್ನು ಜನರು ಕೂಡ ಕಲ್ಪಿಸ್ಕೊಡ್ತಾರೆ, ಓಕೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ಕಾಂಗ್ರೆಸ್ಸು ಕೂಡ ಒಂದು ಕಾನೂನುಭಂಗ ಚಳವಳಿಯ ಕಾರ್ಯತಂತ್ರವನ್ನು ರೂಪಿಸುತ್ತೆ. ಅಂದರೆ ಅದು ಸಾಮಾಜಿಕ ಉನ್ನತಿಗೋಸ್ಕರ, ಅಂದರೆ ಅತಿ ಕೆಳಗಿನ ಮಟ್ಟದ ಜನರನ್ನು ಮೇಲೆ ತರಬೇಕು ಅಥವಾ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಹುಟ್ಕೊಂತದ್ದು. ಅದಕ್ಕೆ ಆ ಥರ ಮಾಡಲಿಕ್ಕೋಸ್ಕರ ಅಂತಲೇ ಕೆಲವು ಫಂಡ್ಸ್ನ ಅಂದರೆ ಹಣವನ್ನು ಸಂಗ್ರಹಿಸಿ ಸಪ್ರೇಟ್ ಇಡ್ತಾರೆ. ಅದೇ ತಿಲಕ್ ಸ್ವರಾಜ್ ಫಂಡ್ ಅಂತ ಹೇಳಿ, ಅಂದರೆ ಇದು ಒಂದು ಅಕೌಂಟ್ ಇದ್ದಂಗೆ. ಸೊ ಈ ಫಂಡಲ್ಲಿ ಅವರು 1 ಕೋಟಿ ರೂಪಾಯಿ ಬಂಡವಾಳವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ, ಓಕೆ. ಹೀಗೆ ಗಾಂಧಿಯವರು ಎಂಟ್ರಿ ಆದಮೇಲೆ ನಮ್ಮಲ್ಲಿ ತುಂಬ ಚೇಂಜಸ್ ಆಗುತ್ತೆ, ಓಕೆ. ಸೊ ಇವಾಗ ಗಾಂಧೀಜಿಯವರು ಆ್ಯಕ್ಚುಲಿ ಅವರು ಹೋರಾಟದ ಸಾಧನೆಗಳು ಅತಿ ಮುಖ್ಯವಾಗಿ ಏನಾಯಿತು ಅಂದರೆ ಸತ್ಯಾಗ್ರಹ ಮತ್ತು ಅಹಿಂಸೆ, ಓಕೆ. ಸತ್ಯಾಗ್ರಹ ಅಂದರೆ ಸತ್ಯವನ್ನು ಆಗ್ರಹಿಸ್ತಕ್ಕಂಥದ್ದು, ಅಂದರೆ ಅಥವಾ ಅದನ್ನು ಒತ್ತಾಯಿಸ್ತಕ್ಕಂಥದ್ದು, ನಮಗೆ ಸತ್ಯ ಬೇಕು ಆಗಿದೆ ಅಂತೇಳಿ ಒತ್ತಾಯಿಸ್ತಕ್ಕಂಥದ್ದೇ ಸತ್ಯಾಗ್ರಹ, ಓಕೆ. ಆ್ಯಕ್ಚುಲಿ ಆಫ್ರಿಕಾದಲ್ಲಿ ಕಂಡುಕೊಂಡಿರ್ತಕ್ಕಂಥ ಅಸ್ತ್ರ ಇದು ಗಾಂಧೀಜಿ ಅಲ್ಲಿ ಕಂಡುಕೊಂಡು ಅಲ್ಲಿ ಸಕ್ಸಸ್ ಆಗಿರ್ತಾರೆ, ಅದನ್ನು ಕೂಡ ನಮ್ಮ ಭಾರತದಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ಓಕೆ. ಅಲ್ಲದೆ ಸತ್ಯಾಗ್ರಹಕ್ಕೆ ಇನ್ನೊಂದು ಅರ್ಥ ಕೂಡ ಅದೇನೆಂದರೆ ತಪ್ಪು ಹಿಂಸೆ ಮತ್ತು ಅಸತ್ಯವನ್ನು ಖಡಾಖಂಡಿತವಾಗಿ ಆದರೂ ನಿರಾಕರಿಸಬೇಕು, ಓಕೆ. ಅದು ಕೂಡ ಸತ್ಯಾಗ್ರಹನೇ, ಓಕೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅಹಿಂಸೆ. ಅಹಿಂಸೆ ಅಂತಕ್ಕಂಥದ್ದು ಗಾಂಧೀಜಿಯವರ ಹೋರಾಟದ ಒಂದು ಮೂಲಭೂತ ಆಶಯ ಆಗಿತ್ತು. ಸೊ ಇವರೇನಂದರೆ ಬ್ರಿಟಿಷರು ತೋರಿಸ್ತಕ್ಕಂಥ ದರ್ಪಗಳಿಗೆ, ಅಂದರೆ ಅವ್ರು ತೋರಿಸ್ತಕ್ಕಂಥ ದರ್ಪಗೆ ಇದೊಂದು ವಿರುದ್ಧವಾಗಿತ್ತು. ಅಂದರೆ ಅವರು ಮಿಲಿಟರಿಯನ್ನು ಯೂಸ್ ಮಾಡ್ತಿದ್ರು, ಪೊಲೀಸರನ್ನು ಯೂಸ್ ಮಾಡ್ತಿದ್ರು, ಕಾನೂನು ಕಾಯ್ದೆಗಳನ್ನು ಜಾರಿ ತರ್ತಿದ್ರು. ಅದರ ವಿರುದ್ಧವಾಗಿ ಇವರು ಅಹಿಂಸಾತ್ಮಕವಾಗಿ
ಓಕೆ, ಇವರು ಪ್ರತಿಭಟನೆ ಮಾಡ್ತಾ ಇದ್ದರು. ಎಲ್ಲೂ ಕೂಡ ಹಿಂಸೆಯಿಂದ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಇವರು ತಮ್ಮ ಒಂದು ಏನು ಆ ಜನರಿಗೆ ಹೇಳ್ತಾ ಇದ್ದರು. ಓಕೆ, ಮೂರನೇ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ, ಭಾರತದಲ್ಲಿ ನಾವು ವಿನ್ ಆಗಬೇಕು ಅಂತಂದರೆ ಯಾವಾಗಲೂ ನಮ್ಮದ ಒಂದು ಅಖಂಡ ಭಾರತವಾಗಿರ್ಬೇಕು. ಅಂದರೆ ಹಿಂದೂ ಮುಸ್ಲಿಮರ ಏಕತೆ ಭಾಳ ಮುಖ್ಯ ಅಂತಕ್ಕಂಥದ್ದು ಇವರು ಸಾರಿ ಸಾರಿ ಹೇಳ್ತಾ ಇರ್ತಾರೆ. ಆಮೇಲೆ ಇವರು ಯಾವಾಗಲೂ ಹೇಳ್ತಿದ್ದಾರೆ, ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥವರು ಭಾರತ ಮಾತೆಯ ಎರಡು ಕಣ್ಣುಗಳಿದ್ದಂಗೆ ಅಂತ ಕೂಡ ಇವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಇವರು ಹೇಳ್ತಾನು, ಇದಕ್ಕೊಂದು ಪ್ರೂಫ್ ಏನಂದರೆ 1919 ಒಂದು ಖಿಲಾಫತ್ ಚಳವಳಿ ನಡೆಯುತ್ತೆ. ಅದಕ್ಕೆ ಕಾಂಗ್ರೆಸ್ ಪರವಾಗಿ ಗಾಂಧೀಜಿಯವರು ಏನು ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಈ ಖಿಲಾಫತ್ ಚಳವಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಓಕೆ, ಏನು ಅಂತ ಹೇಳಿ ನೆಕ್ಸ್ಟ್ ಅವರೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ, ಏನಂದರೆ ಈ ಭೂಮಿ ಅಂತಕ್ಕಂಥದ್ದು ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದೆ ಹೊರತಾಗಿ ಅವರ ಒಂದು ದುರಾಸೆಗಳನ್ನಲ್ಲ ಅಂತೇಳಿ. ಅಂದರೆ ನಾವು ಏನು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಏನಂತೀವಲ್ಲ, ಸೊ ಆ ಥರ ಏನಂದರೆ ನಮ್ಮ ಒಂದು ಅಗತ್ಯಗಳನ್ನು ಏನಿದಾವಲ್ಲ ಅವನ್ನು ಪೂರೈಸುತ್ತೆ ಹೊರತಾಗಿ ನಾವು ದುರಾಸೆಗೆ ಹೋಗಬಾರ್ದು. ದುರಾಸೆಗೆ ಹೋದರೆ ಎಲ್ಲ ಒಂದು ಕಡೆ ಮತ್ತೆ ನಮಗೆ ಭೂಮಿಯಿಂದನೇ ರಿವರ್ಸಲ್ಲೇ ನಮಗೆ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ಅರ್ಥ ಕೂಡ ಇದು ಕೊಡುತ್ತೆ. ಓಕೆ, ಸೊ ನೆಕ್ಸ್ಟು ಅಸಹಕಾರ ಚಳವಳಿ ಬರುತ್ತೆ. ಅಸಹಕಾರ ಚಳವಳಿಯನ್ನು ಪ್ರೇರೇಪಿಸತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಮುಖ್ಯವಾಗಿ ಇದರಲ್ಲಿ ನಾನು ಹೇಳಬೇಕು. ಸೊ ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಓಕೆ, ಏನಾಗಿರುತ್ತಂದರೆ 1919 ಬ್ರಿಟಿಷರು ಒಂದು ರೌಲತ್ ಕಾಯ್ದೆ ಅಂತಕ್ಕಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ ಅವಾಗೆ 1919. ಓಕೆ, ಈ 1919 ರೌಲತ್ ಕಾಯ್ದೆ ಬಂದಾಗೆ ಬ್ರಿಟಿಷರು ಅದರಲ್ಲಿ ಏನು ಕಂಡೀಷನ್ ಇಟ್ಟಿರ್ತಾರೆ ಅಂತಂತಂದರೆ, ಯಾವುದೇ ಒಂದು ವ್ಯಕ್ತಿಯನ್ನು ನಾವು ಅಂದರೆ ಬ್ರಿಟಿಷರು ಯಾವುದೇ ನಿಮಗೆ ರೀಸನ್ ಹೇಳಿದೆ ಅಂದರೆ ನೀವೇನೋ ಒಂದು ಗುಂಪು ಮಾಡಿ ಚರ್ಚೆ ಮಾಡ್ತಾ ಇರ್ತಾರೆ ಅಥವಾ ಏನಾದರೂ ಹೋರಾಟ ಮಾಡ್ತಾಯಿರ್ತಾರೆ, ಏನೇ ಮಾಡ್ತಾ ಇರಲಿ, ಯಾರ ಮೇಲಾದರೂ ಅನುಮಾನ ಬಂತು ಅಂದರೆ ಅವನಿಗೆ ತಿಳಿಸ್ದೇನೆ ಅಂದರೆ ಅವನನ್ನು ಯಾಕೆ ಅರೆಸ್ಟ್ ಮಾಡ್ತಾಯಿದ್ದೀವಿ ಅಂತ ತಿಳಿಸ್ದೇನೆ ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು, ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಆಮೇಲೆ ಇವನು ಆ್ಯಕ್ಚುಲಿ ಗೌರ್ಮೆಂಟ್ನ ವಿರುದ್ಧವಾಗಿ ಚಳವಳಿ ಮಾಡ್ತಿದ್ದಾನಂತ ರೀಸನ್ಸ್ ಹೇಳಿಬಿಟ್ಟು ಅವನಿಗೆ ಕಠಿಣವಾದ ಶಿಕ್ಷೆಗಳನ್ನು ಕೊಡಿಸ್ತಾ ಇರ್ತಾರೆ. ಇದೇ ರೌಲತ್ ಕಾಯ್ದೆನ ಪ್ರಮುಖ ಲಕ್ಷಣ ಆಗಿರುತ್ತೆ. ಸೊ ಇದರ ವಿರುದ್ಧ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಪ್ರತಿಭಟನೆಗಳಿತಾರೆ. ಅವ್ರು ಯಾವ ಥರ ಪ್ರತಿಭಟನೆಗಳಿತಾರೆ ಅಂದರೆ ಬೃಹತ್ ಸಭೆಗಳನ್ನು ಮಾಡಬೇಕು, ಮೆರವಣಿಗೆಗಳನ್ನು ಮಾಡಬೇಕು. ಓಕೆ, ಹರತಾಳಗಳನ್ನು ಮಾಡಬೇಕು. ಹರತಾಳ ಅಂದರೆ ಕ್ಲಾಪ್ಸ್ ಆಗಬೇಕು. ಸೊ ಈ ಥರ ಏನು ಚಳವಳಿಗಳನ್ನ ಇವರು ಗಾಂಧೀಜಿಯವರು ಆರಂಭಿಸ್ತಾರೆ. ಓಕೆ ಓಕೆ, ಇವಾಗ ಆ ಥರ ಚಳವಳಿಯನ್ನು ಆರಂಭಿಸಿದಾಗ ಏನಾಗಿರುತ್ತೆ ಅಂದರೆ, ಗಾಂಧಿ ಏಪ್ರಿಲ್ 6, 1919 ಒಂದು ಕರೆ ನೀಡ್ತಾರೆ. ಏನಂದರೆ ಬೃಹತ್ ಹರತಾಳಕ್ಕೆ ಅಂದರೆ ಕ್ಲಾಪ್ಸ್ ಮುಖಾಂತರ ನಾವು ಇದನ್ನ ವಿರೋಧ ಮಾಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಗಾಂಧೀಜಿಯವರು ನೀಡ್ತಾರೆ. ಓಕೆ, ಸೊ ಇದನ್ನು ನೀಡಿದಾಗ ಏನಂದರೆ ಇಂತಹ ಒಂದು ಸಂಘಟನೆಗಳನ್ನು ಪಂಜಾಬ್ನಲ್ಲಿ ಫಕ್ರುದ್ದೀನ್ ಮತ್ತು ಸತ್ಯಪಾಲ ಅಂತಕ್ಕಂಥವ್ರು ಮುನ್ನಡೆಸ್ತಾ ಇರ್ತಾರೆ. ಅಂದರೆ ಅದರ ಮುಂದಾಳತ್ವವನ್ನು ವಹಿಸುತ್ತಾರೆ. ಸೊ ಇದನ್ನು ವಿರೋಧಿಸಲು ಏನು ಮಾಡ್ತಾರೆ ಅಂದರೆ, ಬಟ್ ಅಲ್ಲೊಬ್ಬರು ಮುಂದಾಳತ್ವ ವಹಿಸಿದಾಗ ಏನಾಗುತ್ತೆ ಅಂದರೆ, ಏಪ್ರಿಲ್ 6 ನಂತರ ಯಾವಾಗ ಇವರು ಮುಂದಾಳತ್ವ ವಹಿಸ್ತಾರೋ ಅದಾದ ನಂತರ ಅಂದರೆ ಒಂದು ಅಥವಾ 2 ದಿನದಲ್ಲಿ ಇವರನ್ನು ಬ್ರಿಟಿಷರು ಆ್ಯಕ್ಚುಲಿ ಅರೆಸ್ಟ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ರೌಲತ್ ಕಾಯ್ದೆ ಏನು ಬಂದಿರುತ್ತೋ ಅದರ ವಿರುದ್ಧನೇ ಇವರು ಆ್ಯಕ್ಚುಲಿ ಹೋರಾಟ ಮಾಡ್ತಿರ್ತಾರೆ. ಬಟ್ ಅವರು ಅದರ ಅನ್ವಯ ಅಂದರೆ ರೌಲತ್ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಇವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಜೈಲಿಗೆ ಕರ್ಕೊಂಡು ಹೋದ್ಮೇಲೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ಅಮೃತಸರದ ಜಲಿಯನ್ ವಾಲಾಬಾಗ್ದಲ್ಲಿ ಅಂದರೆ ಪಂಜಾಬ್ನಲ್ಲಿರ್ತಕ್ಕಂಥ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಏಪ್ರಿಲ್ 13 ಏನು ಮಾಡ್ತಾರೆ ಅಂದರೆ, ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದರು ಅದರ ವಿರುದ್ಧವಾಗಿ, ಓಕೆ, ಒಂದು ಬೈಸಾಖಿ ಹಬ್ಬದಂದು ಜನರೆಲ್ಲರೂ ಆ ಒಂದು ಜಲಿಯನ್ ವಾಲಾಬಾಗ್ ಅಂತ ಒಂದು ಪಾರ್ಕಲ್ಲಿ ಪ್ಲೇಸಲ್ಲಿ ಒಂದುಗೂಡ್ತಾರೆ. ಓಕೆ, ಅಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ಅಂತೇಳಿ ಸ್ಟ್ರೈಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಒಂದು ಪ್ಲೇಸ್ಗೆ ಒಂದೇ ಒಂದು ಎಂಟ್ರಿ ಇರುತ್ತೆ, ಒಂದೇ ಒಂದು ಎಕ್ಸಿಟ್ ಇರುತ್ತೆ. ಅಂದರೆ ಒಂದೇ ದಾರಿ ಇರುತ್ತೆ ಅದಕ್ಕೆ, ಹೊರಗಡೆ ಹೋಗಲಿಕ್ಕೆ ಮತ್ತು ಒಳಗಡೆ ಬರಲಿಕ್ಕೆ. ಆ ಟೈಮಲ್ಲಿ ಅಲ್ಲಿರ್ತಕ್ಕಂತಹ ಒಬ್ಬ ಇಂಗ್ಲೀಷ್ ಸೈನ್ಯಾಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡಯರ್ನ ಏನು ಮಾಡ್ತಾನಂದರೆ ಅಲ್ಲಿಗೆ ಬರ್ತಾನೆ. ಓಕೆ, ಅಲ್ಲಿಗೆ ತನ್ನ ಸೈನ್ಯ ಸಹಿತ ಬಂದುಬಿಟ್ಟು ನಿರಂತರವಾಗಿ 10 ನಿಮಿಷಗಳ ಕಾಲ ಏನು ಮಾಡ್ತಂದ್ರೆ, ಆ ಗೇಟನ್ನ ಬ್ಲಾಕ್ ಮಾಡಿಬಿಟ್ಟು ಒಳಗಡೆ ಇರ್ತಕ್ಕಂತಹ ಜನರ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ. ಸೊ ದಾಳಿ ಮಾಡಿದಾಗ ಏನಾಗ್ತಂದರೆ, ಜನಕ್ಕೆ ಏನು ಮಾಡಬೇಕಂತಲೇ ಗೊತ್ತಾಗಿರಲ್ಲ. ಸೊ ಅದು ಗೊತ್ತಾಗೋದ್ರೊಳಗಾಗಿ ಅಲ್ಲಿ ತುಂಬ ಜನ ಸಾಯ್ತಾರೆ. ಆ್ಯಕ್ಚುಲಿ 380 ಜನ ಸತ್ತು ತುಂಬ ಜನ ಗಾಯಗೊಂಡ್ರು ಅಂತಿದೆ. ಕೆಲವೊಂದು ಬುಕ್ಕಲ್ಲಿ 1000 ಜನ ಸತ್ತರು ಅಂತಲೂ ಇದೆ. ಓಕೆ, ಸೊ ಈ ಥರ ತುಂಬ ಜನ ಅಲ್ಲಿ ಸಾಯ್ತಾರೆ. ಸಾಯಿಸಿದ ಮೇಲೆ ಏನಾಗ್ತಂದರೆ, ಇದನ್ನು ತಿಳಿದಂಗೆ ಇದನ್ನು ಘಟನೆ ತಿಳಿದುಬಿಟ್ಟು ಗಾಂಧೀಜಿ ಮತ್ತು ತುಂಬ ಎಲ್ಲರೂ ಕೂಡ ಏನು
ಕಾಂಗ್ರೆಸ್ನ ಹಿರಿಯ ನಾಯಕರು ಇರ್ತಾರಲ್ಲ ಎಲ್ಲರೂ ಕೂಡ ತುಂಬ ಏನು ಅಸಂತೃಪ್ತಿನ ವ್ಯಕ್ತಪಡಿಸ್ತಾರೆ. ಸೊ ಇದಕ್ಕೆ ಪ್ರತಿಯಾಗಿ ಏನು ಮಾಡ್ತಾರೆ ಅಂದರೆ ರವೀಂದ್ರನಾಥ್ ಟಾಗೂರ್ ಅವರು ತನಗೆ ನೀಡಿರ್ತಕ್ಕಂಥ ಒಂದು ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ. ನೈಟ್ಹುಡ್ ಅಂದರೆ ಲೈಕ್ ನಮ್ಗೆ ಇವಾಗ ಡಾಕ್ಟ್ರೇಟ್ ಪದವಿ ಕೊಟ್ಟಿರ್ತಾರಲ್ಲ, ಹಾಗೆ ಅವ್ರಿಗೆ ನೈಟ್ಹುಡ್ ಪದವಿಯನ್ನು ಕೊಟ್ಟಿರ್ತಾರೆ ಬ್ರಿಟಿಷ್ ಸರ್ಕಾರದವರು, ಅವರು ಅದನ್ನು ವಾಪಸ್ ಮಾಡ್ತಾರೆ. ಓಕೆ, ಆಮೇಲೆ ಈ ಕಾರಣದಿಂದ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಒಂದು ಅಸಹಕಾರ ಚಳವಳಿ ಕೂಡ ಸ್ಟಾರ್ಟ್ ಮಾಡಲಿಕ್ಕೆ ಇದೊಂದು ಕಾರಣ ಆಗುತ್ತೆ. ಓಕೆ, ಆಮೇಲೆ ಯಾರು ಭಾರತೀಯರನ್ನು ಕೊಲೆ ಮಾಡಿದನೋ ಜನರಲ್ ಡಯರ್ನ, ಮುಂದೆ ಒಬ್ಬ ಕ್ರಾಂತಿಕಾರಿಯಾಗಿರ್ತಕ್ಕಂತಹ ಉಧಮ್ ಸಿಂಗನು ಇವನ ಜನರಲ್ ಡಯರ್ನ ಕೊಲೆ ಮಾಡ್ತಾನೆ. ಓಕೆ 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 ನೆಕ್ಸ್ಟು ಖಿಲಾಫತ್ ಚಳವಳಿ. ಖಿಲಾಫತ್ ಚಳವಳಿ ಓಕೆ ಖಿಲಾಫತ್ ಚಳವಳಿಯನ್ನು ನಾವಿಲ್ಲಿ ಸ್ಟಾಪ್ ಮಾಡೋಣ. ನಮ್ಮ ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಖಿಲಾಫತ್ ಚಳವಳಿಯಿಂದ ಮುಂದೆ ಅಸಹಕಾರ ಚಳವಳಿ ಕೂಡ ಹೇಗೆ ಹುಟ್ಕೊಳ್ತು, ಅದರ ಪರಿಣಾಮಗಳೇನು ಓಕೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಪ್ಲೀಸ್, ನಿಮಗೆ ವೀಡಿಯೋ ಲೈಕ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಒಂದು ಸ್ಮಾಲ್ ರಿಕ್ವೆಸ್ಟ್, ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಯಿತು ಅಂತಂದರೆ ಕೇವಲ 1 ರೂಪಾಯಿಯನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಯಾವುದೇ ಒಂದು ಡಿಜಿಟಲ್ ಪೇಮೆಂಟ್ ಮುಖಾಂತರ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ಫೋನ್ ನಂಬರ್ಗೆ ಕೇವಲ 1 ರೂಪಾಯಿಯನ್ನು ಆ್ಯಡ್ ಮಾಡಿ, ಇದು ಕಂಪಲ್ಸರಿ ನಾನಲ್ಲ. ಓಕೆ, ಇನ್ ಕೇಸ್ ನಿಮ್ಮ ಕೈಯಲ್ಲಿ ಆದರೆ ಮಾತ್ರ ಇದನ್ನು ನೀವು ಸೆಂಡ್ ಮಾಡಿ, ಇಲ್ಲ ಫಸ್ಟ್ ಎಲ್ರಿಗೂ ನೀವು ಶೇರ್ ಮಾಡ್ಕೊಳ್ಳಿ. ಓಕೆ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಇದು ತಲುಪಬೇಕು, ಇದು ನಮ್ಮ ಮುಖ್ಯ ಗುರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.